ಎಲ್ರಿಗೂ ನಮಸ್ಕಾರ. ಪ್ರೀತಿಯ ಕನ್ನಡಿಗರಿಗೆ ನನ್ನ ಆತ್ಮೀಯ ನಮನ. ನಾನು ರಮ್ಯಾವಶಿನಿ. ಸ್ನೇಹಿತರೆ, ಇವತ್ತಿನ ಬದುಕು ಭವಣೆ ಕಾರ್ಯಕ್ರಮದಲ್ಲಿ ಪುಟ್ಟಣ್ಣ ಕನಕಾಲ್ ಅವರ ಸಿನಿ ಪಯಣ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೀವಿ. ಕನ್ನಡ ಚಿತ್ರರಂಗದ ದಂತಕತೆ. 60-70 ದಶಕದಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಹೊಸ ಆಯಾಮ, ಅಭಿರುಚಿಯ ಕೊಡುಗೆ ಪುಟ್ಟಣ್ಣನವರದ್ದು. ನಿರ್ದೇಶನದ ಪರಿಪೂರ್ಣ ಪರಿಚಯ ನೀಡಿದ, ಕಲಾವಿದನಿಗೆ ಕಲೆಯ ಆಳವನ್ನು ತೋರಿಸಿದ ಏಕೈಕ ನಿರ್ದೇಶಕ ಪುಟ್ಟಣ್ಣ ಕಣಕಾಲ್. 1933 ಡಿಸೆಂಬರ್ 1 ಈಗಿನ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಣಗಾಲ್ ಗ್ರಾಮದ ಎಸ್ಪಿ ರಾಮಸ್ವಾಮಿ ಮತ್ತು ಸುಬ್ಬಮ್ಮ ದಂಪತಿಗಳ ಎರಡನೆಯ ಮಗನಾಗಿ ಜನನ. ಶುಭ್ರವೇಷ್ಟಿ ರಾಮಸ್ವಾಮಿ ಪುಟ್ಟಣ್ಣ ಕಣಗಾಲ್ ಇವರ ಸಂಪೂರ್ಣ ನಾಮಧೇಯ. ಪ್ರಾಥಮಿಕ ಶಿಕ್ಷಣ ಕಣಗಾಲ್ನಲ್ಲಿಯೇ ಮುಗಿಸಿ ಪ್ರೌಢಶಿಕ್ಷಣಕ್ಕಾಗಿ ಮೈಸೂರಿಗೆ ಬಂದರು. ವಿದ್ಯಾವಂತರಾಗಿದ್ದರೂ ಬಡತನದ ಬೇಗೆಯಿಂದ ಶಿಕ್ಷಣವನ್ನು ಮುಂದುವರೆಸಲಾಗಲಿಲ್ಲ. ಆರಂಭದ ದಿನಗಳಲ್ಲಿ ಕ್ಲೀನರ್, ಸೇಲ್ಸ್ಮನ್, ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದರು. ನಂತರದ ದಿನಗಳಲ್ಲಿ ಬಿಆರ್ ಪಂತುಲೂರವರ ಬಳಿ ಸಹಾಯಕ ಸಂಭಾಷಣಾಕಾರರಾಗಿ ಸಿನಿಮಾ ರಂಗ ಪ್ರವೇಶಿಸಿದರು. ಪದ್ಮಿನಿ ಪಿಕ್ಚರ್ಸ್ನ ಸಹಾಯಕ ನಿರ್ದೇಶಕರಾಗಿ ಭರ್ತಿ ಪಡೆದು ಚಿತ್ರ ಮಾಧ್ಯಮದ ಬಗ್ಗೆ ಸಾಕಷ್ಟು ಮಾಹಿತಿ ಅರಿತು 1967 ಬೆಳ್ಳಿ ಮೋಡ ಚಿತ್ರದೊಂದಿಗೆ ಸ್ವತಂತ್ರ ನಿರ್ದೇಶಕರಾದರು. ಸಾಹಿತ್ಯಕ್ಕಿಂತ ಸಿನಿಮಾಕ್ಕೆ ಭಿನ್ನವಾದ ಸಾಧ್ಯತೆಗಳಿವೆ ಎಂದು ಗ್ರಹಿಸಿದ ಮೊದಲಿಗರಲ್ಲಿ ಪುಟ್ಟಣ್ಣ ಒಬ್ಬರು. ಕಾದಂಬರಿ ಆಧಾರಿತ ಚಿತ್ರಗಳಿಂದ ನಮ್ಮ ಕನ್ನಡ ಚಲನಚಿತ್ರರಂಗದ ಬೆಳ್ಳಿ ತೆರೆಗೆ ಒಂದು ಹೊಸ ಬೆಳಕು ಮೂಡಿತು, ಒಂದು ಹೊಸ ಶಕ್ತಿ ಬಂತು, ಅದರ ಜೊತೆಗೆ ಪ್ರೇಕ್ಷಕರಿಗೆ ಒಂದು ಸಮಭರುಚಿ ಮೂಡಿತು ಅಂತ ನನ್ನ ಅಭಿಪ್ರಾಯ. ನೀವು ಅಳೇನಾಗ್ತೀರಿ ಅನ್ನೋ ಉದ್ದೇಶದಿಂದ ನಮ್ಮ ತಂದೆ ಹಣ ಸಮಾಜದಲ್ಲಿ ಹೆಣ್ಣಿನ ಮಹತ್ವವನ್ನು ಅರಿತು ನಿರ್ದೇಶಿಸಿದ ಚಿತ್ರಗಳಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಸ್ತ್ರೀ ಪ್ರಧಾನ ಚಿತ್ರಗಳಾಗಿಯೇ ಮೂಡಿಬಂದಿದೆ. ಲೇವಾದೇವಿ ಮಾಡೋ ಗುಂಪಿಗೆ ಸೇರಿದವರಲ್ಲ, ಯಾರಿಗಾದ್ರೂ ಹಣ ಕೊಟ್ಟರೆ ಪ್ರೀತಿಗೋಸ್ಕರ ಕೊಡ್ತಾರೆ. ನಮ್ಮ ತಂದೆ ಬರೀ ಕಾದಂಬರಿ ಆಧಾರಿತ ಚಿತ್ರ ಯಾಕೆ ಮಾಡ್ತಾ ಇದ್ರು ಅಂದರೆ ಅದರಲ್ಲಿ ಬಹಳಷ್ಟು ಕತೆ ಇತ್ತು. ಹೆಣ್ಣು ಒಂದು ಒಂದು ಕುಟುಂಬದಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸ್ತಾಳೆ. ಅಂದರೆ ಹೆಂಡತಿಯಾಗಿ, ತಾಯಿಯಾಗಿ, ಮಗಳಾಗಿ, ಆಮೇಲೆ ಅತ್ತೆಯಾಗಿ, ಮತ್ತೆ ಅಜ್ಜಿಯಾಗಿ ಎಲ್ಲ ಎಲ್ಲ ಪಾತ್ರನೂ ವಹಿಸ್ತಾಳೆ. ಈ ಬೆಳ್ಳಿ ಮೋಡದಿಂದ ನಾನು ಪಡಿತಾ ಇದ್ದ ತ್ರಿವೇಣಿಯವರ ಕಾದಂಬರಿಯನ್ನಾಧರಿಸಿದ ಬೆಳ್ಳಿಮೋಡ ಚಿತ್ರದಲ್ಲಿ ಸಮಾಜದ ಶೋಷಣೆ ವಿರುದ್ಧ ದೃಢವಾಗಿ ನಿಲ್ಲುವ ಸ್ತ್ರೀ ಪಾತ್ರವನ್ನು ಅದ್ಭುತವಾಗಿ ತೋರಿಸುವಲ್ಲಿ ಪುಟ್ಟಣ್ಣನವರ ಚೊಚ್ಚಲ ಪ್ರಯತ್ನ ಸಫಲಗೊಂಡಿತು. ಪ್ರಶಸ್ತಿಗಳ ಸಾಲು ಹರಿದು ಬಂದವು. ಚಿತ್ರದ ಶ್ರೇಷ್ಠತೆಗೆ ಎಲ್ಲೆಡೆಯಿಂದ ಪ್ರಶಂಸೆಗಳ ಮಹಾಪೂರವೇ ಹರಿದು ಬಂದಿತು. ನಂತರದ ದಿನಗಳಲ್ಲಿ ಗೆಜ್ಜೆ ಪೂಜೆ, ನಾಗರ ಹಾವು, ಉಪಾಸನೆ, ಪಿತೃವಿಗೆ ಅವಿಧೇಯನ ರಂಗನಾಯಕಿ, ಈ ಮಾತಿಗೆ ಮರಣವೇ ಯೋಗ್ಯ ಶಿಕ್ಷೆ ಹಾಗೂ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರಗಳನ್ನು ನಿರ್ದೇಶಿಸಿ ಎಲ್ಲಾ ಚಿತ್ರಗಳಿಗೂ ಪ್ರಶಸ್ತಿಯನ್ನ ಪಡೆದರು. ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಸಾಕ್ಷಾತ್ಕಾರ ಚಿತ್ರವು ಪ್ರೇಕ್ಷಕರ ಮನದಲ್ಲಿ ಮರೆಯಲಾಗದ ಚಿತ್ರವಾದರೆ ಡಾಕ್ಟರ್ ವಿಷ್ಣುವರ್ಧನ್ ನಟಿಸಿದ ನಾಗರ ಹಾವು ಚಿತ್ರದಲ್ಲಿನ ಸ್ಲೋ ಮೋಷನ್ ತಂತ್ರಗಾರಿಕೆ ಅಂದಿನ ದಿನಗಳಲ್ಲಿನ ಹೊಸ ಪ್ರಯತ್ನ ಎನ್ನಬಹುದು. ಈ ಚಿತ್ರವು ಗಲ್ಲಾಪೆಟ್ಟಿಗೆಯನ್ನು ಬಾಚಿಕೊಂಡಿತು.
ಶ್ರೀನಾಥ್ ನಟಿಸಿದ ಮಾನಸ ಸರೋವರ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯಿದೆ ಉಳಿದಿದೆ. ಪುಟ್ಟಣ್ಣನವರ ಚಿತ್ರಗಳ ವಿಶೇಷತೆ ಎಂದರೆ ಕ್ಯಾಮರಾ ಕೋನಗಳ ಪಕ್ವ ಬಳಕೆ, ನೆರಳು ಬೆಳಕುಗಳ ಪರಿಣಾಮಕಾರಿ ದುಡಿಮೆ, ಕಥೆ, ಚಿತ್ರಕಥೆ, ಸಂಭಾಷಣೆ, ತಾಂತ್ರಿಕತೆ, ನಟನೆ, ಈ ಎಲ್ಲಾ ವಿಷಯಗಳಲ್ಲೂ ಶ್ರೀಮಂತಿಕೆಯನ್ನ ಕಾಣಬಹುದು. ನಮ್ಮ ಬಾಲ್ಯದ ಗೆಳೆತನದ ನೆನಪನ್ನ ಅಳಿಸಿಕೊಳ್ತಾ ಇದೆಯಾ? ಸದಭಿರುಚಿಯ ಗೀತ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಿಂದಾಗಿ ಬಹುತೇಕ ಚಿತ್ರಗೀತೆಗಳು ಇಂದಿಗೂ ಜನಪ್ರಿಯವಾಗಿದೆ. ಮನರಂಜನೆ ಮತ್ತು ಗಾಂಭೀರ್ಯತೆಯ ಸಮತೋಲನ ಇವರ ಚಿತ್ರಗಳಲ್ಲಿ ಗುರುತಿಸಬಹುದು. ಶರಪಂಜರ ಚಿತ್ರ ಮನದಾಳದ ನೋವುಗಳನ್ನು ಅಭಿವ್ಯಕ್ತಿಸುವ ಒಂದು ಉತ್ತಮ ನಿದರ್ಶನ. ಪಡುವಾರಹಳ್ಳಿ ಪಾಂಡವರು, ಹೇಳು, ಈ ಪಡುವಾರಹಳ್ಳಿಲಿ ಪಾಂಡವರು ಹುಟ್ಟಿದ್ದಾರೆ, ಸ್ವಲ್ಪ ಹುಷಾರಾಗಿರಿ ಅಂತ. ಕಥಾ ಸಂಗಮ ಚಿತ್ರಗಳು ಚಿತ್ರರಸಿಗರ ಮನ ಗೆದ್ದವು. ನಮಸ್ಕಾರ ಲೀಲಾಜಿರೆ. ಕೆಲವು ಚಿತ್ರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡೆದರೆ ರಷ್ಯಾದಲ್ಲಿ ನಿಯೋಜನೆಗೊಂಡ ಅಂತಾರಾಷ್ಟ್ರೀಯ ನಿರ್ದೇಶಕ ಸಮಿತಿಯ ಏಕೈಕ ಭಾರತೀಯ ಸದಸ್ಯರಾಗಿ ಇವರು ನೇಮಕಗೊಂಡರು. ತೀಕ್ಷ್ಣ ಸಮಯ ಪ್ರಜ್ಞೆ, ಪ್ರತಿಯೊಂದರಲ್ಲಿ ಖಚಿತತೆ ಪುಟ್ಟಣ್ಣನವರ ವೈಶಿಷ್ಟ್ಯತೆ. ಕೆಲಸ ತುಂಬ ಅವ್ರಿಗೆ ಇಂಪಾರ್ಟೆಂಟು. ಎಲ್ಲ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎಲ್ಲ ಹೊತ್ತು ಮುಂಚೆ ಎಲ್ಲ ಅಲ್ಲಿರಬೇಕು. ಅದರಿಂದ ಆ ಥರ ಅವ್ರು ಶಿಸ್ತಾಗಿ ಬೆಳೀತಿದ್ರು. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 23 ಚಿತ್ರಗಳನ್ನು ನಿರ್ದೇಶಿಸಿದ್ದಲ್ಲದೆ ಹಲವು ನಾಯಕ ನಾಯಕಿಯರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿ ತಾರಾಪಟ್ಟವನ್ನೂ ತಂದುಕೊಟ್ಟ ಹೆಗ್ಗಳಿಕೆ ಪುಟ್ಟಣ್ಣನವರಿಗೆ ಸಲ್ಲುತ್ತದೆ. ಕನ್ನಡ ಚಿತ್ರರಂಗವನ್ನು ರಾಷ್ಟ್ರ ಭೂಪಟದಲ್ಲಿ ಕಾಣುವಂತೆ ಮಾಡಿದರು ಪುಟ್ಟಣ್ಣ. ಚಿತ್ರರಂಗದ ಪಾಲಿಗೆ ಚಿತ್ರಬ್ರಹ್ಮ ನೆನೆಸಿಕೊಂಡ ಪುಟ್ಟಣ್ಣ ಕಣಗಾಲ್ ಜೂನ್ 5 ಸಂಜೆ 1985 ಇಸವಿಯಲ್ಲಿ ನಿಧನರಾದರು. ಭಾರತ ರತ್ನವು ಜನ್ಮಿಸಲಿ ಈ ಕನ್ನಡ ಮಾತೆಯ ಮಡಿಲಲ್ಲಿ. ಚಲನಚಿತ್ರವನ್ನು ಮನರಂಜನೆಯ ಜೊತೆಗೆ ನೋಡುಗರಿಗೆ ಆಲೋಚನೆ ಮಾಡುವುದಕ್ಕೂ ಕೂಡ ಅವಕಾಶ ಕೊಟ್ಟ ಪ್ರಯತ್ನ ಪುಟ್ಟಣ್ಣನವರದಾಗಿತ್ತು. ಇಂದಿಗೂ ಚಿತ್ರರಸಿಕರ ಮನಸ್ಸಿನಲ್ಲಿ ಮರೆಯಲಾಗದ ನಿರ್ದೇಶಕರಾಗಿ ಉಳಿದಿದ್ದಾರೆ ಪುಟ್ಟಣ್ಣ ಕಣಗಾಲ್.